ನೋಟು ಬದಲಾವಣೆ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗಿದೆ. ಬದಲಾವಣೆ ಕೇಸ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯ ಹಾಗೂ ಜಾರ್ಜ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಬೆಂಗಳೂರು ಒನ್ ಕೇಂದ್ರಗಳಲ್ಲಿನ 410 ಕೋಟಿ ರೂಪಾಯಿ ಹಳೆ ನೋಟು ವಿನಿಮಯ ಕೇಸಿದಾಗಿದ್ದು ಲೋಕಾಯುಕ್ತ ಎಸಿಬಿ ಜಾರಿ ನಿರ್ದೇಶನಾಲಯಕ್ಕೆ ಎನ್ಆರ್ ರಮೇಶ್ ದೂರನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಜಾರ್ಜ್ ಸೇರಿದಂತೆ ಕೆಲವು ಶಾಸಕರ ವಿರುದ್ಧ ಇವರು ದೂರನ್ನು ಕೊಟ್ಟಿದ್ದಾರೆ. ಹಳೆ ನೋಟು ಬದಲಾವಣೆಯಲ್ಲಿ ಭಾಗಿಯಂತ ನೇರವಾದಂತ ಆರೋಪವನ್ನ ಮಾಡಿದ್ದಾರೆ. ಬೆಂಗಳೂರು ಒನ್ ಕಲೆಕ್ಷನ್ ಹಣವನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಬಳಸಿದ್ರು ಅನ್ನುವಂತ ಆರೋಪ ಇದಾಗಿದ್ದು 235 ಪುಟಗಳ ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಎನ್ಆರ್ ರಮೇಶ್ ಅವರು. ಬೆಂಗಳೂರು ನಗರದ ಬಿಜೆಪಿ ವಕ್ತಾರ ಎನ್ಆರ್ ರಮೇಶ್ ಗಂಭೀರವಾದಂತಹ ಆರೋಪವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಜೆ ಜಾರ್ಜ್ ಹಾಗೇನೆ ಅನೇಕ ಸಚಿವರ ಮೇಲೆ ಕೂಡ ಇವರು ದೂರನ್ನ ಕೊಟ್ಟಿದ್ದಾರೆ. ಹಳೆ ನೋಟು ಬದಲಾವಣೆ ಕೇಸ್ನಲ್ಲಿ ಈಗ ಸಂಕಷ್ಟ ಎದುರಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೇನೆ ಜಾರ್ಜ್ ವಿರುದ್ಧ ದೂರು ದಾಖಲಾಗಿದೆ. ಬೆಂಗಳೂರು ಒನ್ ಕೇಂದ್ರಗಳಲ್ಲಿನ 410 ಕೋಟಿ ಹಳೆ ನೋಟು ವಿನಿಮಯ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಶ್ಯಾಮ್ ಕೊಡ್ತಾರೆ. ಶ್ಯಾಮ್, ಎನ್ಆರ್ ರಮೇಶ್ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಜೆ ಜಾರ್ಜ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಒನ್ ನಲ್ಲಿ ಹಣ ಎಕ್ಸ್ಚೇಂಜ್ ಆಗೋ ಟೈಮ್ನಲ್ಲಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ. ಏನೇನು ದೂರು ದಾಖಲಾಗಿದೆ, ಯಾರ್ಯಾರ ವಿರುದ್ಧ ದಾಖಲಾಗಿದೆ ಈ ದೂರು? ಪ್ರಮುಖವಾಗಿ ಇವೊಂದು ಏನು ನೋಟು ಅಮಾನ್ಯೀಕರಣ ಆದಂತಹ ನವೆಂಬರ್ 8 ರಿಂದ 141 ದಿನಗಳ ಅವಧಿಯಲ್ಲಿ ಸುಮಾರು 410 ಕೋಟಿ ರೂಪಾಯಿ ಒಂದು ಹಣ, ದೊಡ್ಡ ಮುಖ ಬೆಲೆಯ ಹಣ 150 ರೂಪಾಯಿ ಮುಖಬೆಲೆಯ ಹಣಕ್ಕೆ ಒಂದು ಬದಲಾವಣೆ ಆಗಿದೆ ಅನ್ನೋ ಒಂದು ಆರೋಪವನ್ನ ಎನ್ಆರ್ ರಮೇಶ್, ಬೆಂಗಳೂರು ಬಿಜೆಪಿ ನಗರ ಜಿಲ್ಲೆ ವಕ್ತಾರ ಎನ್ಆರ್ ರಮೇಶ್ ಅವರು ಆರೋಪ ಮಾಡಿದ್ದಾರೆ. ಏನು ಇದರಲ್ಲಿ ಈ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಈಗಿನ ಈಗ ಮತ್ತೆ ಹಿಂದೆ ಸಚಿವರಾದಂತಹ ಕೆಜೆ ಜಾರ್ಜ್, ಶಾಸಕ ಭೈರತಿ ಬಸವರಾಜು ಸೇರಿದಂತೆ ಹಲವರ ವಿರುದ್ಧ ಎಸಿಬಿ, ಸಿಬಿಐ, ಜಾರಿ ನಿರ್ದೇಶನಾಲಯ ಮತ್ತು ಲೋಕಾಯುಕ್ತದಲ್ಲಿ ಸಂಬಂಧಪಟ್ಟಂಗೆ ಇವರ ವಿರುದ್ಧ ಒಂದು ದೂರನ್ನ ದಾಖಲಿಸಿದ್ದಾರೆ. ಅದೇ ರೀತಿ 200 ಪುಟಗಳಿಗೂ ಹೆಚ್ಚು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 93 ಬೆಂಗಳೂರು ಕೇಂದ್ರಗಳಿದೆ. ಈ ಒಂದು ಕೇಂದ್ರಗಳಲ್ಲಿ 90ಕ್ಕೂ ಹೆಚ್ಚು ವಿವಿಧ ಇಲಾಖೆಗಳಿಂದ ಹಲವು ಸೇವೆಗಳನ್ನ ನೀಡಲಾಗ್ತದೆ. ಅಲ್ಲಿ ಸಂಗ್ರಹವಂತ ಹಣವನ್ನ 50-100 ಮುಖಬೆಲೆಯ ಹಣವನ್ನ 500 ಮತ್ತು 1000 ಮುಖಬೆಲೆಯ ದೊಡ್ಡ ನೋಟಿನ ಹಣ, ಏನ್ ಹಳೆ ನೋಟ್ ಇತ್ತು ಅದಕ್ಕೆ ಎಕ್ಸ್ಚೇಂಜ್ ಮಾಡಲಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇದು ಅತಿ ದೊಡ್ಡ ಆರ್ಥಿಕ ಅಪರಾಧ ಅನ್ನೋ ಒಂದು ಆರೋಪನ ಕೂಡ ಅವರು ಮಾಡಿದ್ದಾರೆ. ಓಕೆ, ಧನ್ಯವಾದ ಶ್ಯಾಮ್ ತಮ್ಮ ಮಾಹಿತಿಗೆ. ಕಾವೇರಿ ವಿವಾದದ ಚರ್ಚೆಗೆ ಬೆಂಗಳೂರಿನಲ್ಲಿ ಸರ್ವಪಕ್ಷ ಸಭೆ ಆರಂಭ ಆಗಿದೆ. ಕಾವೇರಿ ವಿವಾದದ ಚರ್ಚೆಗೆ ಬೆಂಗಳೂರಿನಲ್ಲಿ ಸರ್ವಪಕ್ಷಗಳ ಸಭೆ ಆರಂಭ ಆಗಿದೆ. ಕಾವೇರಿ ಸಭೆಗೆ ದೇವೇಗೌಡ ಹಾಗೇನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಯಡಿಯೂರಪ್ಪ, ಡಿವಿಎಸ್, ಪ್ರತಾಪ್ ಸಿಂಗ್ ಇದರಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ನ ಮುನಿಯಪ್ಪ ಹಾಗೂ ಕೇಂದ್ರ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಕಾವೇರಿ ಕೊಳ್ಳ ಭಾಗದ ಶಾಸಕರು ಕೂಡ ಭಾಗಿಯಾಗಿ ಚರ್ಚೆಯನ್ನ ಶುರು ಮಾಡಿದ್ದಾರೆ. ಆದರೆ ಈ ಸಭೆಗೆ ಮಾಜಿ ಪ್ರಧಾನಿ ದೇವೇಗೌಡ ಹಾಗೇನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಾರೆ. ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಈಗಾಗಲೇ ಸಭೆ ಕೂಡ ಆರಂಭ ಆಗಿದೆ. ಸಭೆಯ ಆರಂಭದಲ್ಲೇ ಮಾಜಿ ಸಿಎಂ ಹಾಗೇನೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಸಿಎಂ ಕುಮಾರಸ್ವಾಮಿಗೆ ಕೈ ಕುಲುಕಿದ್ದಾರೆ. ಅಂದ್ರೆ ಈ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಕೂಡ ಆರಂಭ ಆಗಿದೆ. ಪ್ರತಾಪ್ ಸಿಂಹ ಹಾಗೇನೆ ಯಡಿಯೂರಪ್ಪ, ಡಿವಿಎಸ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ನ ಮುನಿಯಪ್ಪ ಹಾಗೇನೆ ಕೇಂದ್ರ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಕಾವೇರಿ ಕೊಳ್ಳ ಭಾಗದ ಶಾಸಕರು ಕೂಡ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರ ಕೈ ಕುಲುಕಿದ್ದಾರೆ ಕುಮಾರಸ್ವಾಮಿ. ಅಂದ್ರೆ ಇವತ್ತು ಕಾವೇರಿ ವಿವಾದದ ಚರ್ಚೆಗೆ ನಮ್ಮ ನಿಲುವು ಯಾವ ರೀತಿಯಾಗಿ ಇರಬೇಕು, ಕಾನೂನು ಹೋರಾಟ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆನೆ ಸಭೆ ನಡೆಯೋದ್ರಿಂದ ಸರ್ವಪಕ್ಷಗಳ ಸಭೆ ಇದೀಗ ವಿಧಾನಸೌಧದಲ್ಲಿ ಆರಂಭ ಆಗಿದೆ. ಅವನು
ಲೈಟ್ ಹಾಕದ ಮಾಡೋದು ಮಾಡ್ತಾರಲ್ಲ ಜಯರಾಮ್ ಅವ್ರದ್ದು. ವಿಧಾನಸೌಧದಲ್ಲಿ ಸಿಎಂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕಾವೇರಿ ವಿವಾದದ ಚರ್ಚೆಗೆ ಸರ್ವಪಕ್ಷಗಳ ಸಭೆ ಆರಂಭ ಆಗಿದೆ. ಮೂರು ಪಕ್ಷಗಳ ಕೆಲವು ನಾಯಕರು ಬಂದಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸಭೆಗೆ ಬಂದಿಲ್ಲ, ಹಾಗೇನೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಗೈರಾಗಿದ್ದಾರೆ. ಇನ್ನು ಬೇರೆ ಉಳಿದ ಪಕ್ಷದ ನಾಯಕರು ಕೂಡ ಬಂದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ, ಹಾಗೆಯೇ ಪ್ರತಾಪ್ ಸಿಂಹ, ಹಾಗೆ ಡಿವಿ ಸದಾನಂದಗೌಡ ಭಾಗಿಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ನ ಮುನಿಯಪ್ಪ ಕೂಡ ಇದ್ದಾರೆ, ಹಾಗೆ ಕೇಂದ್ರ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಜೆಡಿಎಸ್ನ ಸಿಎಸ್ ಪುಟ್ಟರಾಜು ಕೂಡ ಸಭೆಯಲ್ಲಿ ಇದ್ದಾರೆ. ಯಡಿಯೂರಪ್ಪ ಅವರ ಕೈ ಕುಲುಕಿದ್ದಾರೆ ಕುಮಾರಸ್ವಾಮಿ ಅವರು. ಎಲ್ಲಾ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈಗ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಕೂಡ ಸಭೆಗೆ ಆಗಮಿಸಿ ಡಿವಿಎಸ್ ಹಾಗೆಯೇ ಯಡಿಯೂರಪ್ಪ ಅವರಿಗೆ ಹ್ಯಾಂಡ್ಶೇಕ್ ಅನ್ನು ಕೂಡ ಮಾಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಚರ್ಚೆ ಆರಂಭ ಆಗುತ್ತೆ. ಪ್ರಮುಖವಾಗಿ ಕಾವೇರಿ ವಿವಾದವನ್ನ ಬಗೆಹರಿಸೋದಕ್ಕೆ ರಾಜ್ಯದ ನಿಲುವು ಏನಾಗಿರಬೇಕು ಅನ್ನೋದರ ಕುರಿತಾಗಿ ಚರ್ಚೆಯನ್ನ ಮಾಡಲಾಗುತ್ತೆ. ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಕುಮಾರಸ್ವಾಮಿಯ ಜೊತೆಯಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಿದ್ದಾರೆ. ಅಂದರೆ ಏನೇನು ವಿಷಯಗಳನ್ನು ನಾವಿಲ್ಲಿ ಪ್ರಸ್ತಾಪ ಮಾಡಬೇಕು, ಕಾನೂನು ಹೋರಾಟಗಳ ಬಗ್ಗೆ ನಮ್ಮ ಸ್ಟ್ಯಾಂಡ್ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗಿವೆ. ಈಗ ಸರ್ವ ಪಕ್ಷಗಳ ಸಭೆ ನಡೀತಾ ಇರೋದ್ರಿಂದ ಮೂರೂ ಪಕ್ಷಗಳು ಒಂದಾಗಿ ನಾವು ಯಾವ ರೀತಿಯಾಗಿ ಕಾವೇರಿ ವಿವಾದವನ್ನು ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ವಿಧಾನಸೌಧದಲ್ಲಿ ಸಭೆ ನಡೀತಾ ಇದೆ. ಡಿಸಿಎಂ ಪರಮೇಶ್ವರ್ ಅವರು ಕೂಡ ಸಭೆಯಲ್ಲಿದ್ದಾರೆ. ಆದರೆ ಇವತ್ತಿನ ಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಇಲ್ಲ, ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಇಲ್ಲ. ಅವರನ್ನು ಹೊರತುಪಡಿಸಿ ಮೂರು ಪಕ್ಷಗಳ ಪ್ರಮುಖ ನಾಯಕರೆಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕೇಂದ್ರ ಸಚಿವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ.